ಎಲ್ಲಿವರೆಗೆ ಹೋಗಿ ಬಂದದ್ದು? ಅಲ್ಲಿ ಹಾಲು ನಡೀಪು. ಅಷ್ಟೇ ಬೇ ಅಕ್ಕ, ಅಲ್ಲಿ ಅಪ್ಪು ಉಂಟು. ಯಾವ್ದು ಈ ಹಾಲು ನಡೀಪು? ಹೀಗೆ ಮಾಡ್ತಾರೋ, ಇಲ್ಲಿ ಪೈನ್ ಬರ್ತದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಸುಪ್ರಭಾತಂ, ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನಮ್ಮ ಬಂಟಿ ಇದ್ದಾನೆ, ಮತ್ತು ಸಿದ್ಧಾರ್ಥ. ಅವನ 45 ಮಿನಿಟ್ಸ್ ಇದು ವರ್ಕೌಟ್ ಮುಗಿಸಿ ಬಂದದ್ದು ಅಂತ ಹೇಳ್ತಾ ಇದ್ದಾನೆ. ಸೈಕ್ಲಿಂಗ್ ಮಾಡಿ ಎಲ್ಲಿಗೋ ಹೋದದಂತೆ ಅವನು. ಸೊ ಅವನನ್ನು ಮಾತಾಡಿಸುವ, ನಮ್ಮ ಬಂಟಿ ಎಲ್ಲಿದ್ದಾನೆ, ಬಂಟಿಯನ್ನು ಸೊಮ್ಮೆ ಮಾತಾಡಿಸುವ. ನಿಂದೀಗ 45 ಮಿನಿಟ್ಸ್ ಕಂಪ್ಲೀಟ್ ಆಯಿತಾ? ಔಟ್ಡೋರ್ ನಾನು 45 ಮಿನಿಟ್ಸ್ ಇದು ವಾಕ್ ತಗೊಳ್ತಾ ಇದ್ದೇನೆ. ಇವತ್ತು ಇಲ್ಲಿ ಅಂಗಳದಲ್ಲಿ ಸ್ಪೀಡಾಗಿ ನಡೆಯೋದು, ಮತ್ತು 8 ಹಾಗೆ ನಡೆಯೋದು, ಅಥವಾ ಎಸ್ ಇದ್ದ ಹಾಗೆ ಆ ಶೇಪಲ್ಲಿ ನಡೆಯೋದು. ನಂದು ಬೆಳಿಗ್ಗೆದ್ದು ಅದುವೇ. ಈಗ ಅರ್ಧ ಗಂಟೆ ಆಯಿತು ಸ್ಟಾರ್ಟ್ ಮಾಡಿ. 8:30 ಸ್ಟಾರ್ಟ್ ಮಾಡಿದ್ದೇನೆ, ಇನ್ನೂ 1/2 ಗಂಟೆ ಉಂಟು. ಬಂಟಿ ದಿವಸ ಹಾರ್ಡ್ ವರ್ಕೌಟ್ ಕಚ್ಚಿ ಸುಧ. ಎಂಜಿನ ಬಂಟಿ ನಾವಸ್ತೆ 5 ನಿಮಿಷ ಬಲ್ತಿದ್ರಿ. ಬಂಟಿ ಅದ ನೋಡಿ, ಇಲ್ಲಿ ಹೆದರಿ ನಿಂತದ್ದು ಯಾಕೆ ಗೊತ್ತುಂಟ? ಈಗಳಿಲ್ಲಿ ಪೈಪ್ ಬಂತಲ್ಲ, ಇನ್ನು ಇವನನ್ನು ಸ್ನಾನ ಮಾಡಿಸ್ತಾನೆ ಅಂತ ಅವನಿಗೆ ಎದುರಿಗಾಯ್ತು. ಏ ಬಂಟಿ, ನಿಂತಿದ್ದಾನೆ, ಅವನಿಗೆ ನೀರು ಕುಡಿಬೇಕಂತೆ. ಐತಾ ಶಂಕೆ, ನೀರು ಬರ್ಕೊಳವಲ್ಲ. ಫೈನಲಿ 1/4 ಗಂಟೆದು ನಂದು ಹಾರ್ಡ್ ವರ್ಕೌಟ್ ಆಯಿತು ವಾಕಿಂಗಲ್ಲಿ. ನಾವು ಹೀಗೆಲ್ಲ ಎಕ್ಸಸೈಸ್ ಮಾಡೋದ್ರಿಂದ ಎಂಥ ಪ್ರಯೋಜನ ಅಂತ ಹೇಳಿದರೆ, ನಮ್ಮ ಬ್ರೈನಲ್ಲಿ ಉಂಟಲ್ಲ ಇದು ಹ್ಯಾಪಿ ಹಾರ್ಮೋನ್ಸು ಬಿಡುಗಡೆ ಆಗ್ತದೆ. ಅಂದರೆ ನಮಗೆ ಯಾವುದೇ ಒಂದು ದುಃಖದ ಸಿಚುವೇಶನ್ ಇದ್ದರೆ ಸಹ, ನಾವು ಟ್ರಬಲ್ ಇದ್ದರೆ ಸಹ, ನಮಗೆ ಅದನ್ನು ಫೇಸ್ ಮಾಡಲಿಕ್ಕೆ ಆಗ್ತದೆ ಲೈಫಲ್ಲಿ. ಇವರಿಗೆಲ್ಲ ಇಲಿಯೆಲ್ಲ ಕಚ್ಚಿದಿಲ್ಲಿಗೆ ಆಗ್ತದೆ ಬೆಕ್ಕಿಗೆ. ನಾವು ಕೂಡ ದೋಸೆ ಮಾತ್ರ ಅವರಿಗೆ ಸಣ್ಣ ಸಣ್ಣ ತುಂಡು ಮಾಡಿ ಕೊಡಬೇಕು. ಇದೆಂತ ಗೊತ್ತುಂಟ ಫ್ರೆಂಡ್ಸ್, ಸಿರಿಧಾನ್ಯ ಹಾರ್ಕ ಮತ್ತು ಅರಕ ಹೇಳ್ತಾರಲ್ಲ ಅದಕ್ಕೆ ಹಾರಕ ಅಂತ ಸಹ ಹೇಳ್ತಾರೆ. ಅದು ಮತ್ತು ಹೆಸರು ಬೇಳೆ ಹಾಕಿ ಒಂದು ಕಿಚಡಿ ಮಾಡುವ ಅಂತ ಇದ್ದೇನೆ. ಹಾಗೆ ಈಗ ಬೇಯಲಿಕ್ಕೆ ಇಟ್ಟಿದ್ದೇನೆ ಮಧ್ಯಾಹ್ನಕ್ಕೆ ಸಿರಿಧಾನ್ಯದ ಕಿಚಡಿ. ಗೊತ್ತುಂಟಾ,
ಇದು ನಿನ್ನೆ ನನಗೆ ಸೆಲ್ಫಿ ತೆಗಿಲಿಕ್ಕೆ ಮರ್ತೋದದು ಅಂತ ನೆನಪು ಮಾಡಿ 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 ಬರ್ತಾ ಇದ್ದೆ. ಲಾಸ್ಟಿಗೆ ಅದು ಹೇಳಿದಲ್ಲ ಚಾರ್ಜ್ ಇರಲಿಲ್ಲ ಅಂತ ಚಾರ್ಜಿಗೆ ಇಟ್ಟೆ ಫೋನು. ಅದರ ನಂತರ ಎಂತ ನನಗೆ ವೀಡಿಯೋ ಎಂಡ್ ಮಾಡಲಿಕ್ಕೆ ಸಾಗಲಿಲ್ಲ, ಇನ್ನು ಇದು ಚಾರ್ಜ್ ತೆಗೆದ ಮೇಲೆ ವೀಡಿಯೋ ಎಂಡ್ ಮಾಡುವ ಮತ್ತು ಸೆಲ್ಫಿ ಸಹ ಒಟ್ಟಿಗೆ ತಗೊಳ್ಳುವ ಅಂತ ನಾನು ಎಣಿಸಿದೆ. ಆಯಿತಾ, ನನಗೆ ಅದು ಮತ್ತೆ ಹೋದದ್ದು. ಈಗ ನಾನು ಫೇಲ್ ಅಂದೆ. 3 ದಿವಸ ಆಯಿತು ನಂದು ನೋಡಿ, 75 ಡೇಸ್ ಚಾಲೆಂಜ್ ಇದು. ನಾನು ಫೇಲ್ ಅಂದೆ. ಇವತ್ತು ಪುನಃ ಫಸ್ಟಿಂದ ಮಾಡಬೇಕಂತೆ. ಶೀ, ಸೆಲ್ಫಿಗೋಸ್ಕರ ಫೇಲ್ ಮಾಡೋದು ಹೇಳಿದರೆ ಆ ಮಗ ಕೇಳೋದೇ ಇಲ್ಲ ಅಂತ. ಹಾಗೆ ಈಗ ನಿನ್ನೆಗೆ ಆಯಿತು ನಂದು ಫೇಲ್. ಇವತ್ತು ಪುನಃ ಫಸ್ಟಿಂದ ನಾನು 75 ಡೇ ಚಾಲೆಂಜ್ ಫಸ್ಟಿಂದ ಈಗ ಸ್ಟಾರ್ಟ್ ಮಾಡಬೇಕು ನಾನು. ಶ್ರೀ, ನನಗೆ ಬೇಜಾರಾಗ್ತಾ ಉಂಟು. ಅದಕ್ಕೆ ಒಂದು ಫೇಲ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಆಯಿತಾ, ಇಷ್ಟು ಕಷ್ಟ ಮಾಡ್ತೀನಿ. ಶೇ, ನಾನು ಫೇಲ್ ಆದದ್ದು ಏನಿದೆ ನಾಚಿಗೆ ಆಗ್ತದೆ. ನಾನು ಎಣಿಸಿ ಇರಲಿಲ್ಲ ಇಷ್ಟು ಸಣ್ಣ ಟಾಸ್ಕ್ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅಲ್ಲ, ಎಂಥ ಅವಸ್ಥೆ ನಮ್ಮದು ಅಲ್ಲ. ಇಷ್ಟು ಸಣ್ಣ ಒಂದು ಟಾಸ್ಕ್ ಫೋಟೋ ತೆಗೆದುಕೊಂಡೇ ಇರ್ತೇವೆ, ಆದರೆ ನಾವು ನೋಡಿ ಎಷ್ಟು ಸುಲಭದಲ್ಲಿ ಫೇಲ್ ಆದದ್ದು. ಹೀಗೆ ಅಂತ ಲೈಫ್, ಸಣ್ಣ ಸಣ್ಣ ವಿಷಯದಲ್ಲಿ ನಾವು ಫೇಲ್ ಆಗೋದು.